ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆ ಆಚರಣೆ ಮಾಡುವಂಥ ಪಾಶ ಅಂಕುಶ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಂತ. ಪಾಶಾಂಕುಶ ಏಕಾದಶಿ ಈ ಅಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡುವಂಥ ವಿಶೇಷವಾದ ಒಂದು ಆಚರಣೆ ಅಂತ ಹೇಳ್ತೀನಿ. ಇದರ ಅರ್ಥ ಕೂಡ ತಿಳಿಸ್ಕೊಡ್ತೀನಿ, ಒಂದು ಕಥೆ ಕೂಡ ಆದ ಕಥೆ ಕೂಡ ತಿಳಿಸ್ಕೊಡ್ತೀನಿ, ಜೊತೆಗೆ ಪೂಜೆ ಮಾಡುವ ಸಮಯವನ್ನು ಕೂಡ ಹೇಳ್ಕೊಡ್ತೀನಂತ. ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಾವಿನ ಭಯ ಇರ್ತದೆ ಅಂತ ಹೇಳ್ತೇವೆ. ಉದಾಹರಣೆಗೆ ನಮಗೆ ಏನಾದರೂ ಜ್ವರ ಬಂದು ಅಥವಾ ಏನೋ ಆಯಿತು ಅಂತ ಹೇಳ್ಕೊಡ್ರಿ, ನನಗೇನಾಗುತ್ತೋ ಏನೋ, ಮುಂದೆ ಮಕ್ಕಳ ಗತಿ ಏನೋ ಏನೋ, ಈ ರೀತಿಯಾಗಿ ಯೋಚನೆಗಳು ಬರ್ತದೆ. ಮಕ್ಕಳು ಹೊರಗಡೆ ಎಲ್ಲರೂ ಹೋದಾಗ ಬರುವುದು ಸ್ವಲ್ಪ ತಡ ಆದರೆ ಮಕ್ಕಳಿಗೆ ಏನಾಗ್ಬಿಡ್ತದೋ ಏನೋ. ಗಂಡ ಎಲ್ಲಾದರೂ ಹೊರಗಡೆ ಹೋಗಿರ್ತಾನೆ, ಎಲ್ಲಾದರೂ ಹೋಗಿರ್ತಾನೆ, ಸ್ವಲ್ಪ ಬರುವುದು ತಡ ಆದರೂ ಕೂಡ ಅಯ್ಯೋ ಗಂಡನಿಗೆ ಏನಾಗ್ಬಿಡ್ತದೋ ಏನೋ, ಸ್ವಲ್ಪ ಜ್ವರ ಬಂದರೆ ಸಾಕು, ಹುಷಾರಿಲ್ಲಂದರೆ ಸಾಕು, ಏನಾಗ್ಬಿಡ್ತದೋ ಏನೋ, ಎಲ್ಲಿ ಕಳೆದುಕೊಂಡು ಬಿಡ್ತೇವೋ ಏನೋ, ಈ ರೀತಿಯಾಗಿ ಎಲ್ರಿಗೂ ಒಂದು ಸಾವಿನ ಭಯ ಅನ್ನೋದು ಇರ್ತದೆ. ಮನುಷ್ಯ ಚಿಂತೆ ಇಲ್ಲದೆ ಗಟ್ಟಿಯಾಗಿ ಬಾಳಬೇಕು ಅಂದರೆ ಸಾವಿನ ಭಯ ಅವನಿಂದ ದೂರ ಆಗಬೇಕು. ಏನೇ ಆಗಲಿ ಭಗವಂತನೊಬ್ಬನಿದ್ದಾನೆ ಕಾಯಲಿಕ್ಕೆ. ಅದಕ್ಕಾಗಿ ಈ ಯಮನ ಪಾಶದ ಒಂದು ಭಯವನ್ನು ತಪ್ಪಿಸೋದು ಈ ಪಾಶಾಂಕುಶ ಏಕಾದಶಿ. ಈ ಏಕಾದಶಿ ಆಚರಣೆ ಮಾಡೋದ್ರಿಂದ ನಮಗೆ ಒಂದು ಈ ಯಮನ ಪಾಶದ ನರಕ ಬಾಧೆ ತಪ್ತದ. ಅದಕ್ಕಾಗಿ ನಾಳೆ ಇದು ಸವಿಶೇಷವಾಗಿ ಪಾಶಾಂಕುಶ ಏಕಾದಶಿಯದ ಆಚರಣೆಯನ್ನು ಯಾವ ರೀತಿ ಮಾಡಬೇಕು, ಏನು ಸಂಕಲ್ಪ ಮಾಡಬೇಕು ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯದ ಹೇಳಿಬಿಡ್ತೀನಿ, ನಂತರ ಪೂಜಾ ಸಂಕಲ್ಪ ವಿಧಾನ ಹೇಳ್ಕೊಡ್ತೀನಿ. ಒಂದು ಸಲ ಸಾಕ್ಷಾತ್ ನಾರಾಯಣ ದೇವರು ಯಮನನ್ನು ನೋಡಬೇಕು ಅಂಥೇಳಿ ಯಮಪುರಿಗೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಯಮಪುರಿಯ ದಕ್ಷಿಣ ದಿಕ್ಕಿನಲ್ಲಿ ಜೋರಾಗಿ ಅಳ್ತಾ ಇರುವಂಥ ಶಬ್ದ ಕೇಳಿಸ್ತದೆ. ಆಗ ಅವರು ಇದು ಎಲ್ಲಿಂದ ಬರ್ತದೆ ಅಂತ ಕೇಳಿದಾಗ ಯಮನು ಹೇಳ್ತಾನೆ, ಪಾಪ ಮಾಡಿದವರನ್ನು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ನಾನಾ ಥರದ ಶಿಕ್ಷೆಗೆ ಒಳಗಾಗಿ ಅವರು ಈ ರೀತಿ ಚೀರಿ ಅಳ್ತಾ ಇದ್ದಾರೆ ಅಂಥೇಳಿ ನಾರಾಯಣ ದೇವರಿಗೆ ಹೇಳಿದಾಗ ಅವರಿಗೆ ಬಹಳನೇ ಕೆಟ್ಟ ಅನಿಸ್ತದೆ. ಅಲ್ಲಿ ಹೋಗಿ ನೋಡ್ತಾರೆ, ನಾನಾ ಥರದ ಒಂದು ನೋವನ್ನು ನರಕ ಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ. ಆಗ ವಿಷ್ಣು ದೇವರು ಅವ್ರನ್ನೆಲ್ಲ ನೋಡಿ, ಇವರೆಲ್ಲರನ್ನ ನಾನು ಸೃಷ್ಟಿ ಮಾಡಿದ್ದು, ಈ ರೀತಿಯಾಗಿ ಅವರು ಕಷ್ಟಪಡ್ತಾ ಇದ್ದಾರೆ, ಅದಕ್ಕಾಗಿ ಇವ್ರನ್ನೆಲ್ಲರನ್ನ ನಾನು ಮೋಕ್ಷಕ್ಕೆ ಹಾದಿ ಮಾಡಬೇಕು, ಅದಕ್ಕಾಗಿ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಏಕಾದಶಿ ಆಚರಣೆ ಇಂಥವರ ಕೈಯಿಂದ ಮಾಡಿಸ್ಬೇಕು, ಮಾಡಿದಂಥ ಪಾಪದಿಂದ ಮುಕ್ತಿಯನ್ನು ಪಡಿಬೇಕಾದ್ರೆ ಈ ಏಕಾದಶಿ ಆಚರಣೆಯನ್ನು ಮಾಡಿಸಿ ಇವರಿಗೆ ಮುಕ್ತಿಯನ್ನು ಕರುಣಿಸ್ಬೇಕು ಅಂಥೇಳಿ ಆಗ ಏಕಾದಶಿ ದೇವಿಯನ್ನು ಕರೆದು ಎಲ್ರಿಗೂ ಏಕಾದಶಿ ವ್ರತವನ್ನು ಅರಿಯಬೇಕು, ಅವರು ಏಕಾದಶಿಯನ್ನು ಮಾಡಿ ಮುಕ್ತಿಯನ್ನು ಪಡಿಬೇಕು, ಅವರ ಕಷ್ಟವನ್ನು ನೋಡಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂಥೇಳಿ ಆಗ ಅವ್ರನ್ನೆಲ್ಲರನ್ನ ಕರೆದು ಆಕೆ ಏಕಾದಶಿ ದೇವಿ ಏಕಾದಶಿ ವ್ರತವನ್ನು ಅವರಿಗೆ ಬೋಧನೆಯನ್ನು ಮಾಡಿ ನಂತರ ಅವರೆಲ್ಲರೂ ಶ್ರದ್ಧಾಭಕ್ತಿಯಿಂದ ಏಕಾದಶಿ ಆಚರಣೆಯನ್ನು ಮಾಡಿ ಮುಕ್ತಿಯನ್ನು ಪಡೀತಾರೆ. ಇದನ್ನೆಲ್ಲ ನೋಡಿದಂಥ ಪಾಪ ಪುರುಷನಿಗೆ ಆಗ ಬಹಳನೇ ಸಿಟ್ಟು ಬರ್ತದೆ. ನಾರಾಯಣ ದೇವ್ರ ಹತ್ರ ಬಂದು, ನೀ ಎಲ್ರಿಗೂ ಮೋಕ್ಷವನ್ನು ಕರುಣಿಸಿದರೆ, ಎಲ್ಲರೂ ಪುಣ್ಯವನ್ನೇ ಸಂಪಾದನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರೆ ನನ್ನದೇನು ಕೆಲಸ, ನಾನು ಪಾಪ ಪುರುಷ, ನಾನು ಇಲ್ಲಿ ಇದ್ದೇನೆ ಅಂದಮೇಲೆ ನಂದು ಕರ್ತವ್ಯ ಅದ, ಅದಕ್ಕಾಗಿ ನಾನು ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾನೆ. ಆಗ ಏಕಾದಶಿ ದಿವಸ ನೀನು ಕಾಳುಗಳಲ್ಲಿ ಅಡಗಿಕೋ, ಅಕ್ಕಿ ಬೇಳೆ ಗೋಧಿ ರಾಗಿ ಮತ್ತು ಬಾರ್ಲಿ ಇಂತಹ ಕಾಳುಗಳಲ್ಲಿ ನೀನು ಅಡಗಿಕೋ. ಯಾರು ಆ ದಿನ ಏಕಾದಶಿ ದಿವಸ ಆ ಕಾಳುಗಳನ್ನು ತಿಂತಾರೋ ಅವರು ಪಾಪ ಮಾಡಿದಂತಾಗ್ತದೆ ಅವರಿಗೆ. ಈ ನಿನ್ನ ಪಾಪವನ್ನು ಒಂದೊಂದು ತುತ್ತಿಗೂ ಒಂದೊಂದು ಪಾಪವನ್ನು ಅವರನ್ನು ಸುತ್ತಕೊಳ್ತದೆ. ಅದಕ್ಕಾಗಿ ಏಕಾದಶಿ ದಿವಸ ಕಾಳುಗಳನ್ನು ತಿನ್ನಬಾರ್ದು. ಯಾವ ಕಾಳುಗಳನ್ನು ತಿಂದರೆ ಒಂದೊಂದು ಕಾಳುಗಳಿಗೂ ಒಂದೊಂದು ದೋಷವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಯಾಕೆ ನಾವು ಅಕ್ಕಿಯನ್ನು ತಿನ್ನಬಾರ್ದು ಅಂತಂದರೆ, ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾಧಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತಿ ಹರಿವಾಸರೆ. ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಿದರೆ ಈ ಭೂಮಿಯಲ್ಲಿ ಯಾವ್ಯಾವ ಪಾಪಗಳಿರ್ತವೋ ಅವೆಲ್ಲ ಪಾಪಗಳು ಅನ್ನದಲ್ಲಿ ಇರ್ತದಂತ. ಅದಕ್ಕಾಗಿ ಆ ದಿನ ಅನ್ನವನ್ನು ಉಂಡ್ರೆ ಎಲ್ಲ ಪಾಪವನ್ನು ಮಾಡಿದಷ್ಟು ಫಲಗಳು, ಕೆಟ್ಟ ಫಲಗಳು ನಮ್ಗೆ ಬರ್ತದೆ.
ಅದಕ್ಕಾಗಿ ಯಾರ ಮನೆಯಲ್ಲಿ ಏಕಾದಶಿ ದಿವಸ ಅನ್ನವನ್ನು ಮಾಡ್ತಾರೋ ಅವರ ಮನೆಯಲ್ಲಿ ನಾನಿರುವುದಿಲ್ಲ ಅಂಥೇಳಿ ಲಕ್ಷ್ಮೀ ದೇವಿ ಹೇಳ್ತಾಳಂತ. ಅದಕ್ಕಾಗಿ ಏಕಾದಶಿ ದಿವಸ ಕೈಲಾದಷ್ಟು ಉಪವಾಸವನ್ನು ಮಾಡಬೇಕು. ಯಥಾಶಕ್ತಿ ಹಾಲು, ಹಣ್ಣು, ಎಳ್ನೀರು, ಜ್ಯೂಸ್ ಇಂಥವನ್ನೆಲ್ಲ ಕುಡಿದು, ಅಂದರೆ ಪಾನಕ ಅಂತ ಹೇಳ್ತೇವೆ, ಬೆಲ್ಲ, ನಿಂಬೆಹಣ್ಣು, ಸಕ್ಕರೆಯಿಂದ ಮಾಡಿದಂಥ ಪಾನಕವನ್ನು ಕುಡಿಬೇಕು. ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬಾರ್ದು. ಪಾನಕಕ್ಕೆ ಉಪ್ಪು ಹಾಕದೆ ಬರೀ ನಿಂಬೆಹಣ್ಣು, ಬೆಲ್ಲ ಈ ರೀತಿ ಸೇರಿಸ್ಕೊಂಡು ಪಾನಕವನ್ನು ಮಾಡಿ ಕುಡಿದ್ರೂ ಕೂಡ ಒಳ್ಳೆಯದು ದೇಹಕ್ಕೆ ಅಂಥೇಳಿ. ಮನೆಯಲ್ಲಿ ಸೂತಕ, ವೃದ್ಧಿ ಮತ್ತು ರಜಸ್ವಲಯದ ಹೆಣ್ಣು ಮಕ್ಕಳು ಇದ್ದರೂ ಸಹ ಉಪವಾಸವನ್ನು ಮಾಡಲಿಕ್ಕೆ ಬರ್ತದೆ. ಪೂಜೆಯನ್ನು ಮಾಡದೇ ಇದ್ದರೂ ಸಹ ಏಕಾದಶಿಯೂ ಸಹ ಆ ದಿನ ನಾವು ಉಪವಾಸವನ್ನು ಮಾಡಬೇಕು. ಸೂತಕ ಇದ್ದವ್ರ ಮನೆಯಲ್ಲಿ, ವೃದ್ಧಿ ಇದ್ದವ್ರ ಮನೆಯಲ್ಲಿ, ಈಗ ಹೆಣ್ಣು ಮಕ್ಕಳು ರಜಸ್ವಲೆ ಆದಾಗ ಏಕಾದಶಿ ಬಂದರೆ ಏಕಾದಶಿ ಉಪವಾಸವನ್ನು ಪರಿಪಾಲನೆ ಮಾಡಬೇಕು. ಇನ್ನು ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಏಕಾದಶಿ ತಿಥಿಗೆ ಸೂರ್ಯೋದಯ ಸಮಯದಲ್ಲಿ ನಮಗೆ ಏಕಾದಶಿ ತಿಥಿ ಇರಬೇಕು ಅಂಥೇಳಿ. ಈ ಒಂದು ಕೆಲವೊಂದು ಸಲ ಏನಾಗ್ತದೆ, ಅರುಣೋದಯ ಸಮಯದಲ್ಲಿ ಅಂದರೆ ಸೂರ್ಯೋದಯ ಸಮಯದಲ್ಲಿ ನಮಗೆ ದಶಮಿ ತಿಥಿ ಇದ್ದು ನಂತರ ಏಕಾದಶಿ ಬಂದರೆ ಅದನ್ನು ಆಚರಣೆ ಮಾಡಬಾರ್ದು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಯಾಕಂದರೆ ಗಾಂಧಾರಿ ಆ ರೀತಿ ತಪ್ಪು ಮಾಡಿ ಏಕಾದಶಿ ನಿಷಿದ್ಧವಾದ ದಿನ ಏಕಾದಶಿ ಆಚರಣೆ ಮಾಡಿದ್ದರಿಂದ ಕೆಟ್ಟ ಮಕ್ಕಳು ಆಕೆಗೆ ಪ್ರಾಪ್ತರಾದರು, ಆಕೆ ವಂಶ ನಿರ್ವಂಶ ಆಯಿತು ಅಂಥೇಳಿ ಮಹಾಭಾರತದ ಒಂದು ಪರ್ವದಲ್ಲಿ ಬರ್ತದೆ. ಅದಕ್ಕಾಗಿ ನಾವು ಮಾಡುವ ಕಾರ್ಯಗಳು ಹೆಂಗಿರಬೇಕು ಅಂದರೆ ಉಪವಾಸ ಆಗಿರ್ಬೋದು ಅಥವಾ ದೇವತಾ ಕಾರ್ಯಗಳು ಆಗಿರ್ಬೋದು, ಯಾವುದೇ ಇದಕ್ಕೆ ಒಂದು ನಿರ್ದಿಷ್ಟವಾದ ಸಮಯ ಅಂತಿರ್ತದೆ. ಅದೇ ಸಮಯದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಯಾವ ದಿನ ಏಕಾದಶಿ ಆಚರಣೆ ಮಾಡಬೇಕು, ಯಾವ ದಿನ ಈ ರೀತಿ ಕೆಲವು ಪೂಜೆಗಳಿಗೆ ಅದರದ್ದೇ ಆದ ವಿಧಿವಿಧಾನಗಳವ, ಅವುಗಳನ್ನು ಆಚರಣೆ ಮಾಡಿದಾಗ ಮಾತ್ರ ನಮಗೆ ಅವು ಫಲಗಳನ್ನು ಕೊಡ್ತದೆ. ಗಾಂಧಾರಿ ಸ್ಪಷ್ಟವಾಗಿ ಮಹಾಭಾರತದ ತಾತ್ಪರ್ಯದಲ್ಲಿ ಬರ್ತದೆ. ಗಾಂಧಾರಿ ಅಂತ ಉತ್ತಮ ಸ್ತ್ರೀ ನಿಷಿದ್ಧವಾದ ದಿನ ಏಕಾದಶಿ ಉಪವಾಸ ಮಾಡಿದ್ದರಿಂದ ಅವಳ ಪುತ್ರರೆಲ್ಲೋ ನಾಶ ಹೊಂದಿದ್ರು ಅಂಥೇಳಿ. ಅದಕ್ಕಾಗಿ ಯಾಕಂದರೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತಂದರೆ ಒಳ್ಳೆಯ ಒಂದು ನಮ್ಮ ಏನು ಕುಟುಂಬ ಮುಂದುವರಿಬೇಕು, ಅದಕ್ಕೆಲ್ಲವೂ ಅಭಿವೃದ್ಧಿಯನ್ನು ಹೊಂದಬೇಕು ನಮ್ಮ ಕುಟುಂಬ ಅಂದರೆ ಅದರದ್ದೇ ಆದ ನಿಯಮಗಳನ್ನು, ಯಾವುದೇ ಒಂದು ಪೂಜೆ ಇರಲಿ, ಯಾವುದೇ ಒಂದು ಮನೆಯಲ್ಲಿ ಮಾಡಿದಂಥ ನಾವು ಯಾವುದೇ ವ್ರತ ನಿಯಮಗಳಿಗೆಲ್ಲ ಅದರದ್ದೇ ಆದ ನಿಯಮ ನಿತ್ಯಗಳಿರ್ತದೆ, ಅದರದ್ದೇ ಆದ ತಿಥಿಗಳಿರ್ತದೆ, ಆಚರಣೆಗೆ ಅದೇ ಸಮಯ ಅಂತ ಕೂಡ ಇರ್ತದೆ. ಆ ಸಮಯದಲ್ಲಿ ಮಾಡಿದಾಗ ಮಾತ್ರ ಅವೆಲ್ಲವೂ ನಮಗೆ ಯಶಸ್ಸನ್ನು ತಂದುಕೊಡ್ತದೆ. ಈಗ ಪಾಶಾಂಕುಶ ಏಕಾದಶಿ ನಾಳೆ ದಿವಸ ವಿಶೇಷವಾಗಿ 13ನೇ ತಾರೀಕು ರವಿವಾರ ಧನಿಷ್ಠ ನಕ್ಷತ್ರ ಶೂಲಯೋಗ ವಣಿಕರ್ಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಾಳೆ ದಿವಸ ನಿಮಗೂ ಕೂಡ ಈ ಒಂದು ಮರಣದ ಭಯ ಇದ್ದವರು ಅಂದರೆ ಯಾವುದೇ ಏನೇ ಸ್ವಲ್ಪ ಆದರೂ ಕೂಡ ಭಯ ಆಗ್ತಾ ಇರ್ತದೆ ನೋಡ್ರಿ ಮನಸ್ಸಿಗೆ, ಅಂಥವರು ನಾಳೆ ದಿವಸ ಭಗವಂತನ ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಮಾಡಿರಿ. ಏಕಾದಶಿ ಯಥಾ ಶಕ್ತಿ ಆಚರಣೆಯನ್ನು ಮಾಡಿರಿ. ಆ ಎಲ್ಲ ಭಯಗಳು ನಿಮ್ಮಿಂದ ಹೊರಟು ಹೋಗ್ತದೆ. ಮರಣದ ಭಯವನ್ನು ಹೋದಂಥ ಮನುಷ್ಯ ಎಂಥ ಸ್ಥಿತಿಯಲ್ಲೂ ಕೂಡ ಸಂತೋಷವಾಗಿ ಬಾಳ್ತಾನೆ ಅಂಥೇಳಿ ಪುರಂದರದಾಸರು ಹೇಳುವಂತೆ, ಹರಿದಿನದಲ್ಲಿ ಉಂಡ ನರರಿಗೆ ಘೋರ ನರಕ ತಪ್ಪದು ಅಂಥೇಳಿ. ನಾಳೆ ದಿವಸ ಏಕಾದಶಿ ಆಚರಣೆಯನ್ನು ಮಾಡಿರಿ. ಏಕಾದಶಿ ಪ್ರತಿ ಸಲ ಹೇಳಿದ ಹಾಗೆ 3 ದಿನದ ಆಚರಣೆ ಇರ್ತದೆ. ಮೊದಲೇ ದಿವಸ ಅಂದರೆ ಇವತ್ತು ದಶಮಿ ತಿಥಿ ಅದ, ಏಕಭುಕ್ತ ಒಂದೇ ಊಟ ಇರ್ತದೆ, ರಾತ್ರಿ ಏನಾದರೂ ತಿಂಡಿ ತಿನ್ಬೋದು. ನಾಳೆ ದಿವಸ ಪೂರ್ಣ ಉಪವಾಸ, ಯಥಾಶಕ್ತಿ ಉಪವಾಸ ಅಂದರೆ ನಿರಾಹಾರ ಉಪವಾಸ ಮಾಡ್ಬೋದು ಅಥವಾ ನೀರು ಕುಡಿದು, ಹಾಲು ಕುಡಿದು, ಈ ರೀತಿಯಾಗಿ ಜ್ಯೂಸ್ ಕುಡಿದು ಉಪವಾಸ ಮಾಡ್ಬೋದು. ಇಲ್ಲದಿದ್ದರೆ ಏನಾದರೂ ತಿಂದು ಸಾಬುದಾನಿಯಂತಹ ಪದಾರ್ಥಗಳನ್ನು ತಿಂದು ಕೂಡ ಉಪವಾಸವನ್ನು ಮಾಡ್ಬೋದು. ಮೊದಲೇದಾಗಿ ಹೇಳ್ತೀನಿ, ಯಥಾಶಕ್ತಿ ನಿಮಗೆ ಉಪವಾಸ, ಕೆಲವರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಿರ್ತೀರಿ, ನಿಮ್ಮ ಒಂದು ಆರೋಗ್ಯವನ್ನು ನೋಡಿಕೊಂಡು ಉಪವಾಸವನ್ನು ಮಾಡಬೇಕು. ಆದರೆ ಒಂದು ವಿಷಯ ಇಲ್ಲಿ ಹೇಳ್ತೀನಿ, ಉಪವಾಸ ಮಾಡೋದ್ರಿಂದ ದೇಹ ಆರೋಗ್ಯ ಕೆಡುವುದಿಲ್ಲ. ಒಂದು ಸಲ ಮನುಷ್ಯನಿಗೆ ಮನಸ್ಸಿಗೆ ಎಷ್ಟೊಂದು ಶಕ್ತಿ ಅದ ಅಂದ್ರೆ, ನಾನಿವತ್ತು ಉಪವಾಸ ಮಾಡ್ತಾ ಇದ್ದೀನಿ ಅಂದರೆ ಹಸಿವಿನೇ ಆಗೋದಿಲ್ಲ ಅವತ್ತು. ಬೇಕಂದ್ರೆ ನೋಡ್ರಿ, ನಾವು ಕೆಲವೊಂದ್ಸಲ ಏನಾಗ್ತದೆ ಅಂದರೆ ಸೋಮವಾರ ಮಾರನೇ ದಿವಸ ಏಕಾದಶಿ ಬಂದರೆ ಎರಡೆರಡು ದಿವಸ ಉಪವಾಸ ಮಾಡಿದರೂ ಕೂಡ ನಮಗೆ ಹೊಟ್ಟೆ ಹಸಿಯೋದಿಲ್ಲ, ಇನ್ನೂ ತಿನ್ನಬೇಕು ಅಂತ ಅನಿಸೋದಿಲ್ಲ. ಯಾಕಂದರೆ ಮನಸ್ಸಿಗೆ ಗೊತ್ತಿರ್ತದೆ ಇವತ್ತು ಏಕಾದಶಿ ಉಪವಾಸ, ಹೊಟ್ಟೆ ಹಸಿಯೋದಿಲ್ಲ ಅಂಥೇಳಿ.
ಅದೇ ಕೆಲವು ಸಾದಾ ದಿನದಲ್ಲಿ ಸ್ವಲ್ಪ ಹೊಟ್ಟೆಗೆ ಕೊಡೋದು ಲೇಟ್ ಆದರೂ ಹೊಟ್ಟೆ ಹೆಂಗೆ ಹಸಿತದೆ. ಅದಕ್ಕೆ ನಾವು ಮಾಡುವಂಥ ಏನು ಇವು ಒಂದು ಕರ್ಮಗಳಿರ್ತಲ್ಲ ಅವಕ್ಕೆ ಭಾಳ ಶಕ್ತಿ ಇರ್ತದೆ. ಆ ಶಕ್ತಿ ಅನುಸಾರವಾಗಿ ನಮ್ಮ ಪೂರ್ವಜರು ಎಂತಿಂಥ ಒಂದು ಉಪವಾಸಗಳ ಒಂದು ಆಚರಣೆಗಳನ್ನು ವ್ರತಗಳನ್ನು ಮಾಡ್ತಿದ್ರು. ಇವತ್ತು ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ ದೀಪವನ್ನು ಹಸ್ತಾ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅಂದರೆ ಇವತ್ತು ಸಾಯಂಕಾಲದಿಂದಲೇ ಏಕಾದಶಿ ವ್ರತಕ್ಕೆ ನಾವು ಅಣಿಯಾಗಬೇಕು. ಮಧ್ಯಾಹ್ನ ಊಟ ಆಗಿರ್ತದೆ, ರಾತ್ರಿ ಏನಾದರೂ ತಿಂಡಿ ತಿನ್ಬಹುದು. ಇವತ್ತು ಸಂಕಲ್ಪ ಮಾಡಿಕೊಳ್ಬೇಕು. ದಶಮಿ ದಿವಸೇ ಪ್ರಾಪ್ತೆ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂಥೇಳಿ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಈ ದಶಮಿ ದಿವಸ ಮೂರು ದಿನಗಳ ವ್ರತಕ್ಕೆ ನಾನು ಮಾಡಬೇಕು ಅಂಥೇಳಿ ಮನಸ್ಸು ಮಾಡೇನಿ. ಸ್ವಾಮಿ, ನಾನು ಮಾಡುವಂಥ ಈ ಒಂದು ವ್ರತಕ್ಕೆ ಯಾವುದೇ ಅಡ್ಡಿ ಬರದೇ ಇರಲಿ ಅಂತ ಬೇಡ್ಕೊಳ್ಳದೆ ಈ ಒಂದು ಸಂಕಲ್ಪ ಮಾರನೇ ದಿವಸ ಅಂದರೆ ನಾಳೆ ಏಕಾದಶಿ ಬೆಳಗ್ಗೆ ಬೇಗ ಎಂದು ದೇವರಿಗೆ ನಮಸ್ಕಾರ ಮಾಡಿಕೊಳ್ಬೇಕಾದ್ರೆ ಹೇಳಬೇಕು. ಏಕಾದಶಂ ನಿರಾಹಾರ ಸ್ಥಿತ್ವಾಹನಿ ಪರೇಹೆಂ ಭೋಕ್ಷಾಮೆ ಪುಂಡರಿ ಕಾಕ್ಷ ಶರಣಂ ಮೇ ಭವಾಚ್ಯುತ. ಹೇ ಅಚ್ಯುತ, ಈ ಏಕಾದಶಿ ದಿವಸ ನಾನು ನಿರಾಹಾರದಿಂದ ಇದ್ದು ಅಥವಾ ನೀವು ಉಪವಾಸ ಯಾವ ರೀತಿ ಮಾಡ್ತಿರೋ ಅದನ್ನು ಹೇಳ್ಕೊಳ್ಬೇಕು. ಅಂದರೆ ನೀವು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ತಾ ಇದ್ದಿರೋ ಅಥವಾ ಪೂರ್ಣ ಉಪವಾಸ ಮಾಡ್ತಾ ಇದ್ದಿರೋ ಅಥವಾ ಮತ್ತೇನೋ ತಿಂದು ಉಪವಾಸವನ್ನು ಮಾಡ್ತಾ ಇದ್ದಿರೋ ಅದನ್ನು ಹೇಳ್ಕೋಬೇಕು. ಈ ರೀತಿಯಾಗಿ ನಾನು ಉಪವಾಸ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ದಿವಸ ನನಗೆ ನಿನ್ನದೇ ಒಂದು ಆಸರೆ ಸಿಗಬೇಕು, ನೀನು ನನ್ನ ಆರೋಗ್ಯವನ್ನು ಕಾಪಾಡಬೇಕು ಅಂತ ಬೇಡಿಕೊಂಡು ನಂತರ ಆ ದಿನ ರಂಗವನ್ನೆಲ್ಲ ಹಾಕಿ ಹತ್ತು ಶಂಖ ಹತ್ತು ಚಕ್ರ ಅಥವಾ 24 ಶಂಖ 24 ಚಕ್ರ ಎಷ್ಟು ಸಾಧ್ಯನೋ ನಿಮಗೆ, ಎಷ್ಟು ಜಾಗ ಅದ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಅಷ್ಟು ಶಂಖ ಚಕ್ರವನ್ನು ಹಾಕಬೇಕು. ಏನೂ ಜಾಗ ಇಲ್ಲ ಅಂದರೆ ಭಗವಂತನ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಹತ್ತು ಶಂಖ ಹತ್ತು ಚಕ್ರದ ಅನುಸಂಧಾನ ಮಾಡಿಕೊಂಡು ಒಂದೇ ಶಂಖ ಒಂದೇ ಚಕ್ರ ಹಾಕಿದರೂ ಅದು ಭಗವಂತನಿಗೆ ಮುಟ್ಟುತ್ತದೆ. ದಶಾವತಾರ ಎಲ್ಲ ಅವತಾರಗಳನ್ನು ನೆನೆಸ್ಕೊಳ್ಬೇಕು, ಅಲ್ಲಿ ಒಂದು ಶಂಖವನ್ನು ಹಾಕಬೇಕು. ಮತ್ತೆ ಎಲ್ಲ ದಶಾವತಾರ ಯಾವ್ಯಾವ ರಾಕ್ಷಸರನ್ನ ಭಗವಂತ ಸಂಹಾರ ಮಾಡಿ ಈ ಜಗತ್ ಕಲ್ಯಾಣವನ್ನು ಮಾಡ್ಯಾನ ಅದನ್ನು ನೆನೆಸ್ಕೊಂಡು ಒಂದು ಚಕ್ರವನ್ನು ಹಾಕಬೇಕು. ಅದು ಕೂಡ ನಮ್ಮ ಮನೆಯನ್ನು ರಕ್ಷಣೆ ಮಾಡ್ತದಂತ ಶಂಖ ಚಕ್ರ ಹಾಕಿ ಮಧ್ಯದಲ್ಲಿ ಒಂದು ಪದ್ಮವನ್ನು ಹಾಕಬೇಕು. ಆ ಪದ್ಮದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಸಂಧಾನ ಮಾಡಿಕೊಳ್ಬೇಕು. ಯಾಕಂದರೆ ಯಾವ ಯಾವ ಭಗವಂತ ಈ ಜಗತ್ ಕಲ್ಯಾಣಕ್ಕಾಗಿ ಅವತಾರ ತಾಳಿದನೋ ಆಗ ಲಕ್ಷ್ಮೀ ದೇವಿ ಸಹ ಆ ಅವತಾರವನ್ನು ತಾಳಿ ಆತನಿಗೆ ಸಹಾಯವನ್ನು ಮಾಡಿದ್ದಕ್ಕಾಗಿ ಮಧ್ಯದಲ್ಲಿ ಒಂದು ಪದ್ಮವನ್ನು ಹಾಕಿ ಅಲ್ಲಿ ಮಹಾಲಕ್ಷ್ಮಿ ಸ್ಮರಣೆಯನ್ನು ಮಾಡಿಕೊಂಡು ಆಕಳ ಪಾದವನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಗೋವು ಜಗತ್ತಿಗೆ ತಾಯಿಯಂತೆ. ಆ ತಾಯಿ ಸ್ಮರಣೆ ಮಾಡದೇ ಇದ್ದರೆ ನಮಗೆ ಯಾವುದರಲ್ಲೂ ಯಶಸ್ಸು ಸಿಗುವುದಿಲ್ಲ. ಅದಕ್ಕಾಗಿ ಒಂದು ಆಕಳಕರು ಅಥವಾ ಆಕಳ ಪಾದವನ್ನು ಹಾಕಿ ನಂತರ ಒಂದು ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ದರೂ ಕೂಡ ಇಟ್ಟು ಪೂಜೆಯನ್ನು ಮಾಡಬೇಕು. ಈ ಏಕಾದಶಿ ಪೂಜೆಗೆ ಒಂದು ಸಂಕಲ್ಪ ಹೇಳ್ಕೊಡ್ತೀನಿ. ಇಲ್ಲಿ ಅಕ್ಷತೆಯನ್ನು ಹೇಳಿಕೊಂಡು ಏವಂ ಗುಣವಿಶೇಷ ವಿಶಿಷ್ಟಾಯ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಣಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯೋ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತಾಭ್ಯುದಯಾರ್ಥಂಚ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಃ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಏಕಾದಶಿ ವ್ರತಮಹಂ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ತದಾ ಶ್ರೀ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನು ಆಹ್ವಾನ ಮಾಡಿಕೊಳ್ಬೇಕು. ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನು ಆಹ್ವಾನ ಮಾಡಿಕೊಂಡು ನಂತರ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ನಂತರ ಅವರಿಗೆ ಆರತಿಯನ್ನು ಮಾಡಬೇಕು. ವಿಶೇಷವಾಗಿ 108 ತುಳಸಿ ದಳವನ್ನು ಇರಿಸಬೇಕು. ಸಾಧ್ಯ ಇಲ್ಲ ಅಂದರೆ ನಾನು ಒಂದೇ ಒಂದು ತುಳಸಿ ದಳನ ಹಿಡ್ಕೊಂಡು ಇಲ್ಲಿ ವಿಷ್ಣು ಅಷ್ಟೋತ್ತರ ಶತನಾಮವನ್ನು ಕೂಡ ಹಾಕ್ತೇನೆ. ಅದನ್ನು ಹೇಳಿ ಒಂದೇ ದಳವನ್ನು ಭಗವಂತನಿಗೆ ಇರಿಸಿದರೂ ಕೂಡ ಅದು 108 ತುಳಸಿ ದಳ ಏರಿಸಷ್ಟು ಪುಣ್ಯ ಪ್ರಾಪ್ತಿ ಆಗ್ತದಂತ. ಈ ರೀತಿಯಾಗಿ ಮಾಡಿ ಮಾರನೇ ದಿವಸ ದ್ವಾದಶಿ ದಿವಸ ಪಾರಣೆಯನ್ನು ಮಾಡಬೇಕು. ಪಾರಣೆಯನ್ನು ಮಾಡಬೇಕಾದ್ರೆ ಕೂಡ ಒಂದು ಸಂಕಲ್ಪ ಇರ್ತದೆ. ಅಜ್ಞಾನ ತಿಮಿರಾಂಧಸ್ಯ ವೃತೈ ನಾನೇವ ಕೇಶವ ಪ್ರಸೀದ ಸುಮುಖೋ ನಾಥ ಜ್ಞಾನ ದೃಷ್ಟಿ ಪ್ರದೋಭವ ಅಂಥೇಳಿ. ಅಂದರೆ ಅಜ್ಞಾನ ಅನ್ನುವ ಕತ್ತಲೆಯಲ್ಲಿ ನಾನು ಕುರುಡನಾಗಿದ್ದೇನೆ ಭಗವಂತ, ನಾನು ನಿನ್ನ ಅದು ಏನು ನಿನ್ನನ್ನು ನಂಬಿ ಬಂದಿರೋದ್ರಿಂದ ನನ್ನಲ್ಲಿರುವಂಥ ಎಲ್ಲ ಅಜ್ಞಾನವನ್ನು ತೊಲಗಿಸಿ ಜ್ಞಾನ ದೃಷ್ಟಿಯನ್ನು ನೀಡು. ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ
ಯದಾರ್ಜಿತಮ್ಯ ಪುಣ್ಯಂ ತೇನ ಪ್ರೀಣಾತು ಕೇಶವ. ಅದಕ್ಕಾಗಿ ಈ ಒಂದು ಏಕಾದಶಿ ವ್ರತ ಏನು ಆಚರಣೆ ಮಾಡಿದೆ 3 ದಿವಸ, ಅದರಲ್ಲಿ ನಂದೇನಾದರೂ ತಪ್ಪಿದ್ರೆ ಕ್ಷಮೆಯನ್ನು ಮಾಡಿ 3 ದಿವಸ ಮಾಡಿದಂಥ ಪುಣ್ಯದ ಫಲವನ್ನು ಕೊಡು ಅಂತ ಕೇಳಿಕೊಳ್ಳೋದು. ಏಕಾದಶಿ ಆಚರಣೆಯಿಂದ ಅಶ್ವಮೇಧ ಸಹಸ್ರಸ್ಯ ವಾಜಪೇಯ ಶತಶಚ ಪುಣ್ಯಕೋಟಿ ಗುಣಂ ಗೌರಿ ವಿಷ್ಣು ಜಾಗರಣೆ ಕೃತೆ. ಅಶ್ವಮೇಧ ಏನು ಫಲವನ್ನು, ಅಶ್ವಮೇಧ ಸಹಸ್ರಸ್ಯ ವಾಜಪೇಯ ಫಲ ಅಂತ ಹೇಳ್ತಾರೆ. ಸಾವಿರಾರು ಅಶ್ವಮೇಧ, ನೂರಾರು ವಾಜಪೇಯ, ಕೋಟಿ ಪಟ್ಟು ಹೆಚ್ಚಿನ ಪುಣ್ಯ ದಿನ ಏಕಾದಶಿ ಉಪವಾಸ ಮಾಡಿದರೆ ಬರ್ತದಂತ. ಅದಕ್ಕಾಗಿ ವಿಶೇಷವಾಗಿರುವಂಥ ಏಕಾದಶಿಗೆ, ಅದರಲ್ಲೂ ಈ ಸಾವಿನ ಭಯ ದೂರ ಮಾಡುವಂಥ ಒಂದು ವಿಶೇಷವಾದ ಸ್ತೋತ್ರದ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ. ಜೊತೆಗೆ ಪೂಜಾ ಸಮಯವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.